ಇತ್ತೀಚಿನ ದಿನಗಳಲ್ಲಿ ಕುಂಡಲಿಯಲ್ಲಿ ಸರ್ಪದೋಷ ಅಥವಾ ಕಾಳಸರ್ಪದೋಷ ಇದೆ ಎಂದು ಜನರನ್ನು ಭಯಭೀತಗೊಳಿಸುತ್ತಿರುವುದು ಹೆಚ್ಚಿದೆ. ಹಾಗಾದರೆ ಸರ್ಪದೋಷ ಎಂದರೆ ಏನು, ಕುಂಡಲಿಯಲ್ಲಿ ಹೇಗೆ ರೂಪುಗೊಳ್ಳುತ್ತದೆ ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಸರ್ಪದೋಷಕ್ಕೆ ಮೂಲ ಗ್ರಹಗಳು ರಾಹು ಹಾಗೂ ಕೇತು. ಈ ಎರಡೂ ಗ್ರಹಗಳು ನಭೋಮಂಡಲದಲ್ಲಿ ಅಸ್ತಿತ್ವದಲ್ಲಿ ಇಲ್ಲ, ಆದರೂ ಇವೆರಡು ಚಂದ್ರನ ಸಂಪಾತ ಬಿಂದುಗಳೆಂದು ಈ ಹಿಂದಿನ ವಿಡಿಯೋ ಮೂಲಕ ತಿಳಿದುಕೊಂಡಿದ್ದೇವೆ. ರಾಹು ಎಂದರೆ ತಲೆ, ಕೇತು ಎಂದರೆ ಬಾಲ. ಈ ಎರಡೂ ಗ್ರಹಗಳು ಯಾವಾಗಲೂ ವಕ್ರಿಯಾಗಿ ಇರುತ್ತವೆ. ಅಂದರೆ ಕುಂಡಲಿಯಲ್ಲಿ ಉಳಿದೆಲ್ಲ ಗ್ರಹಗಳು ಪ್ರದಕ್ಷಿಣಾ ಪಥದಲ್ಲಿ ಚಲಿಸಿದರೆ ರಾಹು ಮತ್ತು ಕೇತು ಹಿಮ್ಮುಖ ಚಲನೆ ಅಥವಾ ಅಪ್ರದಕ್ಷಿಣಾ ಪಥದಲ್ಲಿ ಚಲಿಸುತ್ತವೆ. ಕಾಳಸರ್ಪ ಯೋಗ ಎಂದರೆ ರಾಹು ಮತ್ತು ಕೇತುವಿನ 180 ಡಿಗ್ರಿಗಳ ಅಕ್ಷದ ನಡುವೆ ಲಗ್ನ ಸೇರಿದಂತೆ ಎಲ್ಲ ಗ್ರಹಗಳು ಇದ್ದರೆ ಅದನ್ನು ಕಾಳಸರ್ಪಯೋಗ ಎಂದು ಕರೆಯಲಾಗುತ್ತದೆ. ಹಾಗೆಯೇ ಲಗ್ನ ಸೇರಿದಂತೆ ಎಲ್ಲ ಗ್ರಹಗಳು ಕೇತು ಮತ್ತು ರಾಹುವಿನ ನಡುವೆ ಇದ್ದರೆ ಅದನ್ನು ಕಾಳ ಅಮೃತ ಯೋಗ ಎಂದು ಕರೆಯಲಾಗುತ್ತದೆ. ರಾಹು ಮತ್ತು ಕೇತುಗಳ 180 ಡಿಗ್ರಿ ಅಕ್ಷದಿಂದ ಒಂದೇ ಒಂದು ಗ್ರಹ ಹೊರಬಂದರೆ ಅದನ್ನು ಭಾಗಶಃ ಅಥವಾ ಆಂಶಿಕ ಕಾಳಸರ್ಪಯೋಗ ಎಂದು ಕರೆಯಲಾಗುತ್ತದೆ. ಇನ್ನು ರಾಹು ಮತ್ತು ಕೇತುವಿನ ಸ್ಥಾನಗಳ ಆಧಾರದ ಮೇಲೆ 12 ವಿವಿಧ ಕಾಳಸರ್ಪಯೋಗಗಳನ್ನು ಗುರುತಿಸಲಾಗಿದೆ. ಪ್ರತಿಯೊಂದು ಯೋಗಕ್ಕೂ ಪೌರಾಣಿಕ ಗ್ರಂಥಗಳಲ್ಲಿ ಹೇಳಲಾದ ವಿವಿಧ ಹಾವುಗಳ ಹೆಸರುಗಳನ್ನು ನೀಡಲಾಗಿದೆ. ರಾಹು ಲಗ್ನದಲ್ಲಿ ಮತ್ತು ಕೇತು 7ನೇ ಮನೆಯಲ್ಲಿದ್ದರೆ ಅನಂತ ಕಾಳಸರ್ಪಯೋಗವೂ ಉಂಟಾಗುತ್ತದೆ. 2ನೇ ಮನೆಯಲ್ಲಿ ರಾಹು ಮತ್ತು 8ನೇ ಮನೆಯಲ್ಲಿ ಕೇತು ಇದ್ದರೆ ಗುಳಿಕ ಕಾಲಸರ್ಪಯೋಗವೂ ಉಂಟಾಗುತ್ತದೆ. 3ನೇ ಮನೆಯಲ್ಲಿ ರಾಹು ಮತ್ತು 9ನೇ ಮನೆಯಲ್ಲಿ ಕೇತು ಇದ್ದರೆ ವಾಸುಕಿ ಕಾಳಸರ್ಪಯೋಗವು, 4ನೇ ಮನೆಯಲ್ಲಿ ರಾಹು ಮತ್ತು 10ನೇ ಮನೆಯಲ್ಲಿ ಕೇತು ಇದ್ದರೆ ಶಂಖಪಾಲ ಕಾಳಸರ್ಪಯೋಗವು, 5ನೇ ಮನೆಯಲ್ಲಿ ರಾಹು ಮತ್ತು 11ನೇ ಮನೆಯಲ್ಲಿ ಕೇತು ಇದ್ದರೆ ಪದ್ಮಕಾಳಸರ್ಪಯೋಗವು, 6ನೇ ಮನೆಯಲ್ಲಿ ರಾಹು ಮತ್ತು 12ನೇ ಮನೆಯಲ್ಲಿ ಕೇತು ಇದ್ದರೆ ಮಹಾಪದ್ಮ ಕಾಳಸರ್ಪಯೋಗವು, 7ನೇ ಮನೆಯಲ್ಲಿ ರಾಹು ಮತ್ತು 1ನೇ ಮನೆಯಲ್ಲಿ ಕೇತು ಇದ್ದರೆ ತಕ್ಷಕ ಕಾಲಸರ್ಪಯೋಗವು, 8ನೇ ಮನೆಯಲ್ಲಿ ರಾಹು ಮತ್ತು 2ನೇ ಮನೆಯಲ್ಲಿ ಕೇತು ಇದ್ದರೆ ಕಾರ್ಕೋಟಕ ಕಾಲಸರ್ಪಯೋಗವು, 9ನೇ ಮನೆಯಲ್ಲಿ ರಾಹು ಮತ್ತು 3ನೇ ಮನೆಯಲ್ಲಿ ಕೇತು ಇದ್ದರೆ ಶಂಖಚೂರ ಕಾಲಸರ್ಪಯೋಗವು, 10ನೇ ಮನೆಯಲ್ಲಿ ರಾಹು ಮತ್ತು 4ನೇ ಮನೆಯಲ್ಲಿ ಕೇತು ಇದ್ದರೆ ಘಟಕಾಲಸರ್ಪಯೋಗವು, 11ನೇ ಮನೆಯಲ್ಲಿ ರಾಹು ಮತ್ತು 5ನೇ ಮನೆಯಲ್ಲಿ ಕೇತು ಇದ್ದರೆ ವಿಷಾದರ ಕಾಲಸರ್ಪಯೋಗವು, 12ನೇ ಮನೆಯಲ್ಲಿ ರಾಹು ಮತ್ತು 6ನೇ ಮನೆಯಲ್ಲಿ ಕೇತು ಇದ್ದರೆ ಶೇಷನಾಗ ಕಾಲಸರ್ಪಯೋಗವು ರೂಪುಗೊಳ್ಳುತ್ತದೆ. ಅಲ್ಲದೆ ರಾಹುವು ಸೂರ್ಯನಿಂದ 8ನೇ ಮನೆಯಲ್ಲಿದ್ದರೆ ಅದನ್ನು ಸರ್ಪದೋಷ ಎಂದು ಹೇಳಲಾಗುತ್ತದೆ. ಚಂದ್ರನಿಂದ 8ನೇ ಮನೆಯಲ್ಲಿ ರಾಹು ಅಥವಾ ಕೇತು ಇದ್ದರೆ ಅದನ್ನು ಸಹ ಸರ್ಪದೋಷ ಎಂದು ಹೇಳಲಾಗುತ್ತದೆ. ರಾಹು ಲಗ್ನದಿಂದ 6, 7 ಮತ್ತು 8ನೇ ಮನೆಯಲ್ಲಿದ್ದರೆ ಮತ್ತು ಲಗ್ನದಿಂದ ತ್ರಿಕೋಣದಲ್ಲಿ ರಾಹು ಅಥವಾ ಕೇತು ಬಂದರೂ ಸರ್ಪದೋಷ ಉಂಟಾಗುತ್ತದೆಂದು ಉಲ್ಲೇಖಿಸಲಾಗಿದೆ. ಜಾತಕದಲ್ಲಿ ಸರ್ಪದೋಷ ರೂಪುಗೊಳ್ಳಲು ಜ್ಯೋತಿಷ್ಯಶಾಸ್ತ್ರವು ಅನೇಕ ಕಾರಣಗಳನ್ನು ನೀಡುತ್ತದೆ. ಪೂರ್ವಜರು ಮತ್ತು ಸ್ವಯಂ ಮಾಡಿದ ತಪ್ಪುಗಳಿಂದ ದೋಷ ಉಂಟಾಗುತ್ತದೆ. ಸರ್ಪದೋಷ ಅಥವಾ ನಾಗದೋಷ ಎನ್ನುವುದು ಕೇವಲ ಹಾವು ಅಥವಾ ಸರೀಸೃಪಗಳನ್ನು ಸಾಯಿಸುವುದರಿಂದ ಉಂಟಾಗುವುದಿಲ್ಲ. ಹೊಟ್ಟೆಯಲ್ಲಿರುವ ಮಗುವನ್ನು ತೆಗೆಸುವುದು ಅಥವಾ ಗರ್ಭಪಾತ ಮಾಡಿಸುವುದರಿಂದಲೂ ಉಂಟಾಗುತ್ತದೆ. ಹಿಂದೊಮ್ಮೆ ಅಹೋರಾತ್ರ ಈ ಸರ್ಪಗಳ ಕುರಿತಾಗಿ ಹಾಗೂ ಆಶ್ಲೇಷ ಬಲಿಯ ಕುರಿತಾಗಿ ಬರಹವೊಂದನ್ನು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಪ್ರಕಟಿಸಿದ್ದರು. ಆ ಸಾಲುಗಳು ಇಂತಿವೆ. ಭೂರಚನೆಯಾದದ್ದು ವಿಶ್ವಕರ್ಮರ ಪಂಚೀಕರಣದಿಂದ. ಈ ಮಣ್ಣಿಗೆ ಸತತವಾಗಿ ನೀರು ಬೆರೆಸುವುದು ಸೃಷ್ಟಿಯ ನಿಯಮವಾದಾಗ ಆ ಬೆರೆಸುವಿಕೆಗೆ ಮಣ್ಣು ಸಡಿಲಗೊಳಿಸುವ ಕಾರ್ಯ ಅನಿವಾರ್ಯವಾಯಿತು. ಋಷಿ ಕಶ್ಯಪ ಮತ್ತು ಕದ್ರುವಿನಲ್ಲಿ ಜನಿಸಿದ ನಾಗಗಳು, ಆಶ್ಲೇಷವೆಂಬ ಗೆದ್ದಲು, ಇರುವೆ ಮುಂತಾದ ಕ್ರಿಮಿಕೀಟಗಳು ಮಣ್ಣು ಸಡಿಲಗೊಳಿಸುವ ಕಾರ್ಯ ಕೈಗೊಂಡವು. ಅತಿ ಕಡಿಮೆ ಆಹಾರ ಸೇವನೆಯಿಂದ ಅತಿ ಹೆಚ್ಚು ಕೆಲಸ ಮಾಡುವ ಈ ಕದ್ರು ಸಂತಾನ ಗೆದ್ದಲು ಸಡಿಲಗೊಳಿಸದ ಹುತ್ತಗಳಲ್ಲಿ ಹಾವುಗಳು ಬಿಲಗಳನ್ನು ಮಾಡಿ ಮಳೆಗಾಲದ ನೀರು ಭೂಗರ್ಭವನ್ನು ಸೇರಿಸುವ ಕೆಲಸದಲ್ಲಿ ತೊಡಗಿದ್ದವು. ಮಣ್ಣು ಸಡಿಲಗೊಳಿಸುವ ಕಾರ್ಯದಲ್ಲಿ ನಿರತ ಇರುವೆ ಗೊದ್ದೆಗಳ ಗೂಡು ಕಂಡಾಗ ಆ ಸ್ಥಳದಲ್ಲಿ ಬೇಳೆಗಳು, ನುಚ್ಚು, ಸಕ್ಕರೆಯನ್ನು ಹೊರತುಪಡಿಸಿ ಬೆಲ್ಲದ ಪುಡಿ, ರವೆ,
ವಿವಿಧ ಇತರ ಧಾನ್ಯಗಳ ನೊಚ್ಚು ಇತ್ಯಾದಿ ಆಹಾರ ಪದಾರ್ಥಗಳನ್ನು ಹಾಕುವುದರಿಂದ ಆ ಇರುವೆ ಗೊದ್ದೆಗಳು ಹೆಚ್ಚು ಮಣ್ಣು ಸಡಿಲಗೊಳಿಸುವ ಕಾರ್ಯದಲ್ಲಿ ತೊಡಗಲು ನಾವು ಸಹಾಯ ಮಾಡಿದಂತಾಗುತ್ತದೆ. ಹಾಗೂ ಕ್ರಿಮಿಕೀಟಗಳಿಗೆ ಆಹಾರ ನೀಡುವುದರಿಂದ ಆಶ್ಲೇಷ ಬಲಿ ಪೂಜೆಯನ್ನು ನೆರವೇರಿಸಿದಂತಾಗುತ್ತದೆ. ಈ ರೀತಿ ಇರುವೆ ಗೊದ್ದೆಗಳಂತಹ ಕ್ರಿಮಿಕೀಟಗಳಿಗೆ ಆಹಾರ ನೀಡುವ ಮೂಲಕ ಪ್ರಕೃತಿಗೆ ಸಹಕರಿಸುವುದು ಅನಾದಿಕಾಲದಿಂದಲೂ ಬಂದ ಪದ್ಧತಿಯಾಗಿದೆ. ಇತ್ತೀಚೆಗೆ ನಾವಿದನ್ನು ಮರೆತಿದ್ದೇವೆ ಅಷ್ಟೆ. ವರ್ಷಪೂರ ಕೆಲಸ ಮಾಡುವ ಹಾವುಗಳು ಮಳೆಗಾಲದ ಮಧ್ಯಕಾಲವಾದ ಪಂಚಮಿಯಂದು ಮಳೆಯ ನೀರು ತಾವು ಕೊರೆದ ಬಿಲಗಳ ಮುಖೇನ ಭೂಗರ್ಭ ಸೇರುವುದನ್ನು ತಮ್ಮ ಜಯವೆಂದು ಘೋಷಿಸಿ ನೃತ್ಯ ಮಾಡುತ್ತವೆ. ಸಕಾರಣ ಆ ದಿನವನ್ನು ನಾಗರ ಪಂಚಮಿ ಎಂದು ಕದ್ರು ಸಂತಾನಕ್ಕೆ ಅರ್ಪಿಸಲಾಗಿದೆ. ಅದಕ್ಕೆ ನೋಡಿ, ಸರ್ಪಗಳಿಗೆ ಸತತ ಪೂಜಿಸುವ ಮಲೆನಾಡಿನಲ್ಲಿ ಸತತ ಮಳೆ ಮತ್ತು ಸರ್ಪಗಳನ್ನು ಕಂಡರೆ ಕೊಲ್ಲುವ ಬಯಲು ಸೀಮೆಯಲ್ಲಿ ಕಡಿಮೆ ಮಳೆ. ಯೋಚಿಸಿ, ಅವರನ್ನು ಕೊಲ್ಲುವುದು ಸರಿಯೋ ಅಥವಾ ಪೂಜಿಸುವುದು ಸರಿಯೋ? ಅಂತಿಮವಾಗಿ ದೋಷ ಅಥವಾ ಯೋಗವೆಂದರೆ ಕುಂಡಲಿಯಲ್ಲಿ ಗ್ರಹಗಳ ಸಾಲುಗೂಡುವಿಕೆ ಮಾತ್ರವೇ ಹೊರತು ಮತ್ತೇನೂ ಅಲ್ಲ. ಕುಂಡಲಿಯಲ್ಲಿ ಸರ್ಪದೋಷ ಅಥವಾ ಸರ್ಪಯೋಗ ಕಂಡುಬಂದಲ್ಲಿ ಭಯಪಡುವ ಅಗತ್ಯವಿಲ್ಲ. ಸರ್ಪದೋಷ ಇದ್ದು ಕೂಡ ಜೀವನದಲ್ಲಿ ಉನ್ನತ ಸ್ಥಾನಕ್ಕೇರಿರುವ ನಿದರ್ಶನಗಳು ನಮ್ಮ ಮುಂದೆ ಬಹಳಷ್ಟಿವೆ. ಬಹಳಷ್ಟು ಜ್ಯೋತಿಷಿಗಳು ಈ ದೋಷದ ಬಗ್ಗೆ ಜನರನ್ನು ಹೆದರಿಸುತ್ತಾರೆ ಮತ್ತು ಪರಿಹಾರ ಮಾಡಿಸುವುದಾಗಿ ಹೇಳಿಕೊಂಡು ಮುಗ್ಧ ಜನರನ್ನು ವಂಚಿಸುತ್ತಾರೆ. ಪ್ರತಿಯೊಬ್ಬನ ಜೀವನದಲ್ಲಿ ಕಷ್ಟ ಸುಖ ದುಃಖಗಳು ಇದ್ದೇ ಇರುತ್ತವೆ. ಅವುಗಳೆಲ್ಲದಕ್ಕೂ ಕುಂಡಲಿಯಲ್ಲಿನ ದೋಷ ಕಾರಣವೂ ಅಲ್ಲ. ರಾಹು ಹಾಗೂ ಕೇತುಗಳು ಅತಿ ಪವಿತ್ರ ಗ್ರಹಗಳು. ರಾಹು ನಮ್ಮ ಕರ್ಮಫಲವನ್ನು ಸೂಚಿಸಿದರೆ ಕೇತು ಮೋಕ್ಷವನ್ನು ಸೂಚಿಸುತ್ತದೆ. ಇಷ್ಟೆಲ್ಲ ವಿಚಾರವರೆತು ಜೀವನದಲ್ಲಿ ಸದ್ಧರ್ಮ ಸತ್ಕರ್ಮ ಸದ್ವಿಚಾರ ಸಂವೇದನೆಗಳನ್ನು ರೂಢಿಸಿಕೊಂಡರೆ ಸುಖ ಸುನಿಶ್ಚಿತ. ಇನ್ನು ಖಗೋಳ ಅಧ್ಯಯನ ಹಾಗೂ ಜ್ಯೋತಿಷ್ಯ ಅಧ್ಯಯನದಲ್ಲಿ ಮಾರ್ಗದರ್ಶಿಯಾಗಿರುವ ಅಹೋರಾತ್ರನಿಗೆ ಅಷ್ಟಾಂಗ ವಂದನೆಗಳನ್ನು ತಿಳಿಸುತ್ತಾ ಧನ್ಯವಾದ ಶೃಂಗಪ್ರಿಯಾ.